ಹೈ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅವರ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಶಿವಾಜಿ ಬಗ್ಗೆ ತಿಳ್ಕೊಳ ಅಂದ್ರೆ ಮರಾಠರು ಮತ್ತು ಪೇಶವೆಗಳಲ್ಲಿ ಶಿವಾಜಿ ಪ್ರಮುಖರಾಗಿರ್ತಾರೆ ಸೊ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಇದು ಮಧ್ಯಕಾಲೀನ ಇತಿಹಾಸಕ್ಕೆ ಸೇರ್ತಕ್ಕಂಥದ್ದು ನೋಡಿ ಶಿವ ವಿಜಯನಗರ ಅದು ನಾ ಕರ್ನಾಟಕದ ಹೆಡ್ಡಿಂಗಲ್ಲಿ ಇಟ್ಟಿದ್ದೀನಿ ಬಟ್ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಶಿವಾಜಿ ಅಂದ್ರೆ ಮರಾಠರಾಗಿರ್ಬೋದು ಸೊ ಇವರೆಲ್ಲ ಮಧ್ಯಕಾಲೀನ ಇತಿಹಾಸಕ್ಕೆ ಬರ್ತಕ್ಕಂಥರು ಸೊ ಮಧ್ಯಕಾಲೀನ ಇತಿಹಾಸದಲ್ಲಿ ಮರಾಠರ ಒಂದು ಪಾತ್ರ ಪ್ರಮುಖವಾಗಿರ್ತದೆ ಎಸ್ಪೆಷಲಿ ನಮ್ಮ ರಾಷ್ಟ್ರೀಯ ರಾಜ್ಯ ಸಂಘಟಿತರಕ್ಕೆ ಇದು ತುಂಬ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಸೊ ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಅನಲಿಸಿಸ್ ಮಾಡೋಣ ಇಲ್ಲಿ ಮರಾಠರು ಅಂದ ತಕ್ಷಣ ಅವರು ಏಳಿಗೆ ಹೆಂಗಾಯ್ತು ಅಂದರೆ ಅದ್ರ ನಾಲ್ಕು ವಿಧ ಹಾಗೆ ಮಾಡ್ಬೋದು ಒಂದು ಮಹಾರಾಷ್ಟ್ರದ ಭೌಗೋಳಿಕ ಲಕ್ಷಣ ಏನು ಮಹಾರಾಷ್ಟ್ರದ ಭೌಗೋಳಿಕ ಲಕ್ಷಣ ಅಂದರೆ ಮಹಾರಾಷ್ಟ್ರದ ಭೌಗೋಳಿಕ ಲಕ್ಷಣ ಅಂದರೆ ನಿಮ್ಗೆ ಗೊತ್ತಿದೆ ಈ ಕಡೆ ಪಶ್ಚಿಮದಲ್ಲಿ ಏನು ಪಶ್ಚಿಮ ಘಟ್ಟಗಳಿದೆ ಮತ್ತು ಉತ್ತರದಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳಿದೆ ವಿಂಧ್ಯ ಮತ್ತು ಸಾತ್ಪುರ ರೇಂಜಸ್ ಅಂತ ಕರಿತೀವಿ ಅದನ್ನ ನಾನು ನಿಮಗೆ ಇದ್ರಲ್ಲಿ ತೋರಿಸ್ಬೇಕಂದ್ರೆ ಮ್ಯಾಪಲ್ಲಿ ಇಲ್ಲಿ ನೋಡಿ ಸೊ ಮಹಾರಾಷ್ಟ್ರ ಇಲ್ಲಿ ಬರುತ್ತೆ ಇಲ್ಲಿ ಪಶ್ಚಿಮ ಘಟ್ಟಗಳಿರ್ತಕ್ಕಂಥದ್ದು ಇಲ್ಲಿ ವಿಂಧ್ಯ ಮತ್ತು ಸಾತ್ಪುರ ರೇಂಜ್ ಇರ್ತಕ್ಕಂಥದ್ದು ಶ್ರೇಣಿಗಳು ಈ ಬೆಟ್ಟ ಗುಡ್ಡ ಒಂದು ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಕೋಟೆ ಕೊತ್ತಲಗಳಿಗೆ ಒಂದು ಹೆಸರುವಾಸಿಯಾಗಿರ್ತವೆ ಗುಡ್ಡಗಾಡು ಬಂಜರುಭೂಮಿ ಕೂಡ ಇದ್ರು ಒಂದು ಕಡೆ ಬಂಜರು ಭೂಮಿ ಆಗಿದ್ರೆ ಯಾಕೆ ಮಳೆ ನೆಲ ನೆರಳಾತೀತ ಪ್ರದೇಶದ ಬಂಜರು ಭೂಮಿ ಇರುತ್ತೆ ಸೊ ಅಲ್ಪ ಮಳೆ ಬೀಳ್ತಕ್ಕಂಥದ್ದು ಜೊತೆಗೆ ಕೃಷಿ ಮತ್ತೆ ಈ ಕಡೆ ಹೋದರೆ ಕಾಡು ಸೊ ಈತ ದಟ್ಟಾರಣ್ಯ ಸೊ ಇಂಥ ಒಂದು ಪ್ರದೇಶದಲ್ಲಿ ಇರ್ಬೇಕಾದ್ರೆ ಅವರು ಸೋಮಾರಿಗಳಾಗಿರಲಿಲ್ಲ ಸ್ವಾವಲಂಬಿತವಾಗಿದ್ರು ಧೈರ್ಯ ಸತತ ಪ್ರಯತ್ನ ಮತ್ತು ಕಟ್ಟುನಿಟ್ಟಾದ ಸರಳತೆ ಇತ್ತು ಅವರಲ್ಲಿ ಒರಟಾದರೂ ಜುತ್ವ ಇತ್ತು ಈ ಎಲ್ಲ ಒಂದು ಕಷ್ಟ ಸಹಿಷ್ಣುಗಳಾಗಿದ್ದರಿಂದ ಶಕ್ತಿವಂತರಾಗಿ ವೀರ ಯೋಧರಾಗಿ ಮಾರ್ಪಾಡ್ತಾರೆ ಅವರು ಸೊ ಇದು ಒಂದು ಭೌಗೋಳಿಕ ಒಂದು ಲಕ್ಷಣ ಅಂದರೆ ಆ ಮರಾಠರ ಮಹಾರಾಷ್ಟ್ರದ ಭೌಗೋಳಿಕ ಲಕ್ಷಣ ಮತ್ತೆ ಮರಾಠಿ ಧಾರ್ಮಿಕರ ಸು ಸುಧಾರಕರ ಪಾತ್ರ ಆ ಟೈಮಲ್ಲಿ ಶಿವಾಜಿ ನ ಒಂದು ಅಂದರೆ ಹದಿನಾರು ಹದಿನೇಳನೇ ಶತಮಾನದಲ್ಲಿ ನಿಮಗೆ ಮರಾಠಿ ಸಾಧುಸಂತರಾದಿರ್ತಕ್ಕಂಥ ಏಕನಾಥ್ ಆಗಿರ್ಬೋದು ತುಕಾರಾಮ್ ಆಗಿರ್ಬೋದು ರಾಮದಾಸ್ ನಾಮದೇವ ಸೊ ಇವರೆಲ್ಲ ಏನಿರ್ತಾರೆ ಸಮಾಜ ಸುಧಾರಕರು ಇರ್ತಾರಲ್ಲ ಇವರು ಜಾತಿ ಮತಗಳ ನಿರ್ಮೂಲನೆ ಗೌರವ ಹಿಂದೂ ಧರ್ಮದ ಪುನರ್ಜೀವನ ಸೊ ಇದು ಜಾಗೃತಿ ಮೂಡಿಸೋದು ಹಿಂದೂಗಳಲ್ಲಿ ಮತ್ತೆ ಎಸ್ಪೆಷಲಿ ಮರಾಠರಲ್ಲಿ ಜಾಗೃತಿ ಮೂಡಿಸೋದು ಸೊ ಇದೆಲ್ಲ ಒಂದು ಇದರಿಂದ ಏನಾಗುತ್ತೆ ಅಂದ್ರೆ ಹಿಂದೂ ರಕ್ಷಣೆ ಧರ್ಮ ರಕ್ಷಣೆ ಮತ್ತೆ ರಾಷ್ಟ್ರೀಯತೆಗೆ ಬೀಜ ಬಿತ್ತಕ್ಕಂಥದ್ದು ಸೊ ಇದು ಒಂದು ಕಾರಣ ನೆಕ್ಸ್ಟ್ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ಆಸ್ ಯೂಜ್ವಲ್ ಮರಾಠ ಧಾರ್ಮಿಕ ಸುಧಾರಕರಿದ್ರ ಅಂದ್ರೆ ಭಾಷೆ ಮತ್ತು ಸಾಹಿತ್ಯ ಇದ್ದೇ ಇರುತ್ತೆ ಧಾರ್ಮಿಕ ಏನು ಮಾಡ್ತಾರೆ ದೇವರ ನಮ್ಮ ಮರಾಠಿ ಭಾಷೆ ರಚನೆ ಮಾಡ್ತಾರೆ ಸೊ ಬೋಧನೆ ಮಾಡ್ತಾರೆ ಸೊ ಇದು ಎಲ್ಲ ಒಂದು ಇದರಿಂದ ಏನಾಗುತ್ತೆ ಹದಿನಾರನೇ ಶತಮಾನದ ಒಂದು ಅಂಚಿನಲ್ಲಿ ಈ ಮರಾಠರ ಸಾಮ್ರಾಜ್ಯ ಉದಯಕ್ಕೆ ಕಾರಣ ಆಗ್ತಕ್ಕಂಥದ್ದು ಸೊ ಜೊತೆಗೆ ದಕ್ಕನಿನ ಸುಲ್ತಾನ್ ರಾಜ್ಯಗಳಿಂದ ಪಡೆದ ಆಡಳಿತ ಅನುಭವ ಏನು ಆಡಳಿತ ಅನುಭವ ನಿಮ್ಗೆ ಗೊತ್ತಿದೆ ಶಹಾಜಿ ಬೋನ್ಸ್ಲೆ ಅಹಮದ್ ನಗರದ ಸೈನ್ಯದಲ್ಲಿ ಅಂದರೆ ಶಿವಾಜಿಯ ತಂದೆ ಸಾಮಾನ್ಯ ಸರಿಯಾಗಿ ಸೈನಿಕನಾಗಿ ಸೇರಿರ್ತಾರೆ ಅವರ ಶಕ್ತಿ ಸಾಮರ್ಥ್ಯ ಆಗಿರ್ತಾನೆ ಸೊ ಇವ ತನ್ನ ನಿಷ್ಠೆ ಮತ್ತು ಯಶಸ್ಸಿಂದ ಆ ರಾಜ್ಯದ ವ್ಯಾಪಕ ಪ್ರದೇಶಗಳನ್ನು ಇವನು ಗಳಿಸ್ಕೊಟ್ಟಿರ್ತಾನೆ ಸೊ ಅದರಿಂದ ಶಹಾಜಿ ಬೋನ್ಸ್ಲೆಗೆ ಪುಣೆ ಮತ್ತೆ ಬ್ಯಾಂಗ್ಳೂರ್ ಎರಡನ್ನೂ ಕೂಡ ಜಹಾಂಗೀರ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಸೊ ಅದರಿಂದ ಪುಣದಲ್ಲಿ ಶಿವಾಜಿ ಇರ್ತಾನೆ ಇವನು ಬೆಂಗಳೂರನ್ನ ವಹಿಸ್ಕೊಂಡು ಶಿವ ಯಾರೋ ಶಹಾಜಿ ಅಭವನಿಸ್ಲೆ ಸೊ ಈ ಒಂದು ಶಾಹಿ ಸುಲ್ತಾನ ಅಹಮದ್ ನಗರದ ಬಿ ಜೆ ಪಿ ಸಾರಿ ಅಹಮದ್ ನಗರದ ಬಿಜಾಪುರದ ಸುಲ್ತಾನ್ ಹತ್ರ ಇರ್ತಕ್ಕಂಥದ್ದು ಸೊ ಈ ಒಂದು ಆಡಳಿತದ ಏನು ಅನುಭವ ಇರುತ್ತೆ ಅದು ಕೂಡ ಇವರಿಗೆ ಒಂದು ಸಾಮ್ರಾಜ್ಯ ಕಟ್ಟಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಸೊ ಇದು ವೆರಿ ಬೇಸಿಕ್ಸ್ ಥಿಂಗ್ಸ್ ಅಂದರೆ ನಾವು ಹೇಗೆ ಬಂತು ಮರಾಠ ಸಾಮ್ರಾಜ್ಯ ಸೊ ಹೆಂಗೆ ಮುಂದೆ ಅದು ಇದಾಗಿದ್ದು ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗತ್ತೆ ಯಾಕಂತಂದ್ರೆ ಸೊ ಇದು ಬೇಸಿಕ್ಸ್ ಇದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ನೆಕ್ಸ್ಟು ನಾವು ಮರಾಠರನ್ನ ಮಾಡ್ಬೋದು ಅಂದರೆ ಎರಡು ರೀತಿಯನ್ನ ವಿಂಗಡಣೆ ಮಾಡ್ಬೋದು ಅವರ ಒಂದು ಆಡಳಿತಾನ ಹದಿನೇಳನೇ ಶತಮಾನದ ಉತ್ತರಾರ್ಧದಿಂದ ಔರಂಗಜೇಬನ್ನ ಮಾಡೋ ತನಕ ಅಂದರೆ ಶಿವಾಜಿ ಸಾಂಬಾಜಿ ಅವರ ತಮ್ಮ ರಾಜರಾಮ್ ಮತ್ತೆ ತಾರಾಬಾಯಿ ಆಮೇಲೆ ಸಾಹು ಬರ್ತಕ್ಕಂಥದ್ದು ಇವರೆಲ್ಲ ಏನಾಗಿರ್ತಾರೆ ಇವರೆಲ್ಲ ಮರಾಠರು ಒಂದು ರಾಜವಂಶಸ್ಥ ಮುಂದೆ ಬರ್ತಕ್ಕಂಥದ್ದು ಅದು ಒಂದು ಕಾಲ ಸೊ ಇಲ್ಲಿ ಸಾಹು ನಂತರ ಬರ್ತಕ್ಕಂಥ ಪೇಶ್ವೆಗಳ ಆಳ್ವಿಕೆ ಕಾಲ ಅಲ್ಲ ಇದು ವೆರಿ ಇಂಪಾರ್ಟೆಂಟ್ ಒಂದನೇ ಬಾಜಿರಾವ್ ಪೇಶ್ವೆ ಇದೆಯಲ್ಲ ಅವನು ತುಂಬ ಇಂಪಾರ್ಟೆಂಟ್ ಆಗ್ತಾನೆ ಸೊ ಈ ಎರಡು ರೀತಿನ ನಾವು ಡಿವೈಡ್ ಮಾಡ್ಬೋದು ಸೊ ಇವು ಇಬ್ಬರರ ಒಂದು ಕಾಲದಲ್ಲಿ ಮರಾಠರ ಸಾಮ್ರಾಜ್ಯ ಹೆಂಗೆ ಎಲ್ಲಿ ತನಕ ಅವರ ಒಂದು ಇದು ಅಂದರೆ ಎಲ್ಲೇ ಪಸರಿಸಿತ್ತು ಅಂತಕ್ಕಂಥದ್ದು ಈ ಮ್ಯಾಪಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಹಾಗಾದ್ರೆ ಮರಾಠರ ಒಂದು ಅರಸರ ಕಾಲಕ್ರಮಣ ನೋಡಿದ್ರೆ ಶಿವಾಜಿ ಶಿವಾಜಿ ಬಂದು ಸಾವಿರದ ಇಪ್ಪತ್ತೇಳರಿಂದ ನೆಕ್ಸ್ಟ್ ಸಾಂಬಾಜಿ ಬರ್ತಾನೆ ರಾಜಾರಾಮ್ ಅವನ ತಮ್ಮ ಬರ್ತಾನೆ ನೆಕ್ಸ್ಟ್ ತಾರಾಬಾಯಿ ತಾರಾಬಾಯಿ ಅಂದ್ರೆ ರಾಜಾರಾಮ್ನ ಹೆಂಡತಿ ಅವನ ಮೂರನೆಯ ಶಿವಾಜಿ ರಾಜಪ್ರತಿನಗೆ ಮಾಡ್ಕೊಳ್ತಕ್ಕಂಥ ತಾರಾಬಾಯಿ ಆಡಳಿತ ನಡೆಸ್ತಾರೆ ಯಾಕಂದ್ರೆ ಇನ್ನೂ ವಯಸ್ಸಿಗೆ ಬಂದಿರಲ್ಲ ಸೊ ನೆಕ್ಸ್ಟ್ ಸಾಹು ಸಾಹು ಬಂದು ನಿಮ್ಗೆ ಸಾಂಬಾಜಿಯ ಮಗ ಸೊ ನೆಕ್ಸ್ಟು ರಾ ರಾಮರಾಜ ಬರ್ತಕ್ಕಂಥದ್ದು ಇವರೆಲ್ಲ ಮಹಾರಾಠ ಅರಸರ ಆಳ್ವಿಕೆಯ ಕಾರ್ಯಕ್ರಮ ಇಲ್ಲಿ ನಮಗೆ ಮುಖ್ಯವಾಗಿ ಶಿವಾಜಿ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಶಿವಾಜಿ ಬಗ್ಗೆ ಡೀಟೇಲ್ ಆಗಿ ಮಾಡಬೇಕಾಗುತ್ತೆ ಮರಾಠರ ಒಂದು ಆಡಳಿತ ಕ್ರಮನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ ರಾಜಕೀಯ ಹೆಂಗಿತ್ತು ಅವ್ರ ನ್ಯಾಯಾಂಗ ಹೆಂಗಿತ್ತು ಇದೆಲ್ಲ ತಿಳ್ಕೊಬೇಕಾಗತ್ತೆ ಸೊ ಬನ್ನಿ ಫಸ್ಟ್ ನಾವು ಮರಾಠರ ಬಗ್ಗೆ ತಿಳ್ಕೊತಾ ಹೋಗೋಣ ಅಂದರೆ ಎಸ್ಪೆಷಲ್ ಶಿವಾಜಿ ಬಗ್ಗೆ ಸೊ ಶಿವಾಜಿ ಕಾಲದ ಮರಾಠ ರಾಜ್ಯ ಹೆಂಗಿತ್ತು ಅಂದರೆ ಇದು ಶಿವಾಜಿ ಕಾಲದಲ್ಲಿ ಮಾತ್ರ ಮರಾಠರು ಮತ್ತು ಪೇಶ್ವೆಗಳು ಸೇರಿ ನಾನು ನಿಮಗೆ ಲಾಸ್ಟ್ ಮ್ಯಾಪಲ್ಲಿ ತೋರಿಸ್ತೇನೆ ಶಿವಾಜಿ ಆಡಳಿತ ನಡೆಸಬೇಕಾರೆ ಹೇಗಿತ್ತು ಶಿವಾಜಿ ಯ ಒಂದು ಕಾಲದ ಇದೆಲ್ಲ ಮರಾಠ ರಾಜ್ಯಗಳು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈ ಕಡೆ ಬಿಜಾಪುರದ ಸುಲ್ತಾನರು ಮಾಡ್ತಿರ್ತಾರೆ ಅವರು ಮೊಘಲರ ಉಪಟಳದ ಜೊತೆ ಎದುರಿಸ್ತಾ ಇರ್ತಾರೆ ಈ ಟೈಮನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಶಿವಾಜಿ ಈ ಕಡೆ ಒಂದ್ ಕಡೆಯಿಂದ ತನ್ನ ಒಂದು ಸಾಮ್ರಾಜ್ಯ ವಿಸ್ತರಿಸ್ತಾ ಬರ್ತಾನೆ ವೆಲ್ಲೂರು ಶಿರಾ ಈ ಕಡೆ ಬೆಂಗಳೂರು ಈ ಕಡೆ ವಿಸ್ತರಿಸ್ಕೊಂಡು ಬರ್ತಾನೆ ಸೊ ಆ ಟೈಮಲ್ಲೇ ಏನು ಮಾಡ್ತಾರೆ ಈ ಒಂದು ಇದನ್ನ ಹತ್ತಿಕ್ಕೋಸ್ಕರ ಅವರು ಶಿವಾಜಿಯ ತಂದೆ ಶಹಾಜಿ ಬಂದದ್ದು ಸೊ ಇದು ನೋಡೋಣ ಮುಂದೆ ನೋಡ್ತಾ ಹೋಗೋಣ ಸೊ ಶಿವಾಜಿ ಅಂದ ತಕ್ಷಣ ಶಿವಾಜಿ ಸಾವಿರದ ಆರ್ನೂರ ಇಪ್ಪತ್ತೇಳು ಶಿವನೇರಿ ಎಂಬಲ್ಲಿ ಜನಿಸಿರ್ತಕ್ಕಂಥದ್ದು ಹಲವು ಇತಿಹಾಸಕಾರರು ಇವರು ಜನಿಸಿದ ವರ್ಷ ಸಾವಿರದ ಮುನ್ನೂರು ಇದು ಬೇಕು ಬಿಟ್ಟು ಹಾಕಿ ಇಲ್ಲಿ ಮೇನ್ ಬೇಕಾಗಿರೋದೇನು ಅಂದ್ರೆ ಶಿವಾಜಿಯ ತಂದೆ ನಿಮ್ಗೆ ಶಹಾಜಿ ಭೋಸ್ಲೆ ತಾಯಿ ಜಿಜಾಬಾಯಿ ನಿಮಗೆ ಗೊತ್ತಿದೆ ಶಿಹಾಜಿ ಸೇನಾ ಸಾರದಾರಗೆ ಆರಂಭದಲ್ಲಿ ಅಹಮದ್ ನಗರ ಸುಲ್ತಾನದಲ್ಲಿ ಮತ್ತು ನಂತರ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನದಲ್ಲಿ ಸೇವೆ ಮಾಡಿಸಿದ್ದ ಯಾರು ಶಹಾಜಿ ಶಿವಾಜಿ ತಂದೆ ಫಸ್ಟ್ ಅಹಮದ್ ನಗರದಲ್ಲಿ ಇರ್ತಾನೆ ಅವನ ಒಂದು ಇದ್ರ ನೆಕ್ಸ್ಟ್ ಅಹಮದ್ ನಗರ ಬಿಜಾಪುರ ಸುಲ್ತಾನ ಹೋದ್ಮೇಲೆ ಆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನದಲ್ಲಿ ಸೇವೆ ಸಲ್ಲಿಸಿರ್ತಾರೆ ನೆಕ್ಸ್ಟ್ ಸೊ ಇಲ್ಲಿ ಶಹಾಜಿಗೆ ಪೂನ ಜಹಾಗಿರ್ ಆಗಿ ನೀಡಲಾಗಿತ್ತು ಅಂತ ನಾವು ತಿಳ್ಕೊಂಡ್ವಿ ಸೊ ಇಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಈ ಜಹಂಗ್ ಜಹಾಗಿರಾಗೆ ನೀಡಿದಾಗಿತ್ತು ಇಲ್ಲಿ ಪೂನಾವನ್ನ ಮಹಾರಾಷ್ಟ್ರದ ಹತ್ರದಲ್ಲಿ ಪೂನಾವನ್ನ ಜೀಜಾಬಾಯಿ ನೋಡ್ಕೋತಾ ಇರ್ತಾಳೆ ಶಹಾಜಿ ಇನ್ನೊಂದು ಜಹಗೀರ್ ಬೆಂಗಳೂರಿನಲ್ಲಿ ನೆಲೆಸಿರ್ತಾನೆ ಮತ್ತೆ ಜೀಜಾಬಾಯಿ ನಿಮ್ಗೆ ಗೊತ್ತು ಧೈರ್ಯ ಶ್ರದ್ಧೆಯ ಸ್ವಭಾವದ ಆಗಿದ್ದರಿಂದ ಆಧ್ಯಾತ್ಮಿಕತೆ ಪರಾಕ್ರಮ ಈ ರೀತಿಯದ ಬಗ್ಗೆ ಶಿವಾಜಿಗೆ ತುಂಬ್ತಾ ಇರ್ತಾಳೆ ಜೊತೆಗೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳ್ತಿರ್ತಾಳೆ ಇದರಿಂದ ಏನಾಗುತ್ತೆ ಅವ್ನಿಗೆ ಧೈರ್ಯವಂತನನ್ನಾಗಿ ಮಾಡಲಾಗುತ್ತೆ ಮತ್ತೆ ದಾದಾಜಿ ಕೊಂಡದೇವ ಶಿವಾಜಿಯ ವಿದ್ಯಾಗುರು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಡೋಂಟ್ ವರಿ ಇದ್ದೆಲ್ಲ ನಾನು ಸಾರಾಂಶ ನಿಮಗೆ ಲಾಸ್ಟ್ ಅಲ್ಲಿ ಕೊಡ್ತೀನಿ ಶಿವಾಜಿ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ ಫಸ್ಟ್ ನಾವು ಫುಲ್ ಕಂಪ್ಲೀಟ್ ಬೇಸಿಕ್ಸ್ ತೇಳ್ತಾ ಹೋಗೋಣ ಸೊ ದಾದಾಜಿ ಕೊಂಡದೇವ ಶಿವಾಜಿಯ ವಿದ್ಯಾಗುರು ಅವ್ನು ಮಾರ್ಗದರ್ಶನ ಆಗಿದ್ದ ಸೊ ಇವನ ಒಂದು ಇದರಲ್ಲಿ ಆಡಳಿತ ಯುದ್ಧ ಕಲೆ ಇದನ್ನೆಲ್ಲ ತರಬೇತಿ ಪಡ್ಕೋತಾನೆ ಜೊತೆಗೆ ಆ ಟೈಮಲ್ಲಿ ನಾನು ನಿಮ್ಗೆ ಹೇಳಿದೆ ರಾಮದಾಸ್ ಆಗಿರ್ಬೋದು ತುಕಾರಾಮ್ ಆಗಿರ್ಬೋದು ಏಕನಾಥ್ ಆಗಿರ್ಬೋದು ಇದರಿಂದ ಬೋಧನದ ಪ್ರಭಾವಿತನಾಗಿರ್ತಾರೆ ಶಿವಾಜಿ ಸೊ ಜೊತೆಗೆ ಅದು ಗುಡ್ಡಗಾಡು ಪ್ರದೇಶ ಭೌಗೋಳಿಕ ಪ್ರದೇಶದ ಬಗ್ಗೆ ತಿಳ್ಕೊಂಡ್ವಿ ಸೊ ಅಲ್ಲಿ ಶಿವಾಜಿಯ ಮಾವಳಿಯ ಜನಾಂಗ ಇರ್ತಾರಲ್ಲ ಅವರು ಶಿವಾಜಿಯ ಸ್ನೇಹಿತರು ಕೂಡ ಅನುಯಾಯಿ ಕೂಡ ಆಗಿರ್ತಾರೆ ಸೊ ಈ ಮಾವಳಿಯರು ಅಂತಂದ್ರೆ ಇದೇ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಈ ಒಂದು ಮಾವಳಿ ಜನಾಂಗದಿಂದ ಶಿವಾಜಿ ಗೊರಿಲ್ಲಾ ಯುದ್ಧನ ಕೂಡ ಕೊಲ್ತಿರ್ತಕ್ಕಂಥದ್ದು ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ರಾಜ್ಯ ವಿಸ್ತರಣೆಗೆ ಅನುಕೂಲ ಆಗ್ತಕ್ಕಂಥದ್ದು ಸೊ ಶಿವಾಜಿನ ಸಾಧನೆಗಳ ಏನು ಅಂತ ನೋಡೋದಾದ್ರೆ ಮುಖ್ಯವಾಗಿ ಶಿವಾಜಿ ಮತ್ತು ಅಫ್ಜಲ್ ಖಾನ್ ಶಿವಾಜಿ ಮತ್ತು ಔರಂಗಜೇಬನ ನಡುವೆ ಆಗಿರ್ತಕ್ಕಂಥ ಯುದ್ಧಗಳಾಗಿರ್ಬೋದು ಖಾನ್ ಖಾನ್ದು ಇಂಪಾರ್ಟೆಂಟ್ ಆಗುತ್ತೆ ಅದ್ರ ನೆಕ್ಸ್ಟು ಸೂರತ್ನ ಒಂದು ವಶಪಡಿಸ್ಕೊಳ್ಳೋದು ಸೊ ಇದೆಲ್ಲ ಮತ್ತೆ ರಾಜ ಜೈಸಿಂಗ್ ಬರ್ತಾನೆ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯುದ್ಧಗಳಲ್ಲಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ನಾವು ನೋಡೋದು ನೋಡೋದಾದ್ರೆ ಶಿವಾಜಿ ಇಪ್ಪತ್ತನೇ ವಯಸ್ಸಿನಲ್ಲೇ ಸೈನಿಕನ ಜೀವನಕ್ಕೆ ಕಾಲಿಡ್ತಕ್ಕಂಥದ್ದು ಸೊ ಇಲ್ಲಿ ಈ ಒಂದು ಚಿಕ್ಕನ ಕೊಂಡನ ಸಿಂಗಡ ಪುರಂದರ ಮುಂತಾದ ಕೋಟೆಗಳನ್ನು ಬಿಜಾಪುರ ಸುಲ್ತಾನದಾಗ ಗೆದ್ಕೊತಾನೆ ಸೊ ಈ ಬಿಜಾಪುರ ಸುಲ್ತಾನದಾಗ ಗೆತ್ಕೊಂಡಿದ್ದಕ್ಕೆ ಏನಾಗುತ್ತೆ ಬಿಜಾಪುರ ಸುಲ್ತಾನ ಹತ್ರ ಶಾಹಿ ಸುಲ್ತಾನ ಹತ್ರ ಇರ್ತಕ್ಕಂಥ ಶಹಾಜಿ ಶಿವಾಜಿಯ ತಂದೆ ಆಗಿರ್ತಕ್ಕಂಥ ಶಹಾಜಿ ಬೋನಿಸಲನ್ನ ಬಂಧಿಸ್ತಾರೆ ಆದರೆ ಶಿವಾಜಿ ರಾಜನೈತಿಕ ಜಾಣ್ಮೆಯಿಂದ ತಂದೆಯನ್ನು ಬಿಡುಗಡೆಗೊಳಿಸ್ತಾನೆ ಅವ್ರು ವಶಪಡಿಸ್ಕೊಂಡು ವಾಪಸ್ ಕೊಡ್ತೀನಿ ಅಂತ ಹೇಳಿ ತಂದೆಯನ್ನು ಬಿಡುಗಡೆಗೊಳಿಸ್ಕೊಳ್ತಾನೆ ಆದರೆ ಇಲ್ಲಿಗೆ ನಿಲ್ಲಲ್ಲ ಪುನಃ ಆಕ್ರಮಣ ಸ್ವಲ್ಪ ದಿನ ಸುಮ್ನೆ ಆಕ್ರಮಣ ಸ್ಟಾರ್ಟ್ ಮಾಡ್ತಾನೆ ಇದರಲ್ಲಿ ಪ್ರಮುಖವಾಗಿ ಶಿವಾಜಿ ಮತ್ತು ಅಫ್ಜಲ್ ಖಾನ್ ಈ ಆದಿಲ್ ಶಾಲಿ ಸುಲ್ತಾನರ ಏನ್ ಮಾಡ್ತಾರೆ ಇವನು ಹತ್ತಿಕ್ಬೇಕಲ್ಲ ಏನ್ ಮಾಡೋದು ಅಂತ ಹೇಳಿ ಬಿಜಾಪುರದ ಸುಲ್ತಾನನು ಅಫ್ಜಲ್ ಖಾನ್ ಅನ್ನು ಕಳಿಸ್ತಾನೆ ಇವನು ಏನ್ ಮಾಡ್ತಾನೆ ಅಂದ್ರೆ ಶಿವಾಜಿ ಜೊತೆ ಸ್ನೇಹ ಬೆಳೆಸ್ತೀನಿ ನಾನು ನಿಮಗೆ ಒಂದು ಆಫರ್ ಕೊಡ್ತೀನಿ ಅಂತ ಕರಿತಾನೆ ಬಟ್ ಶಿವಾಜಿಗೆ ಇವರ ಒಂದು ಅಹ್ ಒಳ ಒಪ್ಪಂದ ಏನು ಇವರು ಬಂದಿರೋ ಉದ್ದೇಶ ಗೊತ್ತಾಗಿರತ್ತೆ ಏನ್ ಮಾಡ್ತಾನೆ ಹಾಕ ಅಂದ್ರೆ ಉಗ್ರು ಒಂದು ಮೊದ್ಲೆ ಕೈ ಒಳಗೆ ಹಾಕೊಂಡು ಹೋಗಿರ್ತಾನೆ ಸೊ ಇವನು ಇವನು ಸಾಯ್ಸಕಿನ್ ಮುಂಚೆ ಅಫ್ಜಲ್ ಖಾನ್ ಶಿವಾಜಿ ಸಾಯಿಸಿ ಬಿಡಾರವನ್ನು ಲೂಟಿ ಮಾಡ್ತಾನೆ ಸೊ ಇದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆವಾಗ ಬಿಜಾಪುರ ಸುಲ್ದೇರು ಶಾತಿ ಒಪ್ಪಂದ ಮಾಡ್ಕೋತಾರೆ ಈ ಒಪ್ಪಂದ ಪ್ರಕಾರ ಶಿವಾಜಿ ಆಕ್ರಮಿತ ಪ್ರದೇಶಗಳನ್ನು ಮಾನ್ಯತೆ ನೀಡ್ತಾನೆ ನೆಕ್ಸ್ಟ್ ಶಿವಾಜಿ ಮತ್ತು ಔರಂಗಜೇಬ್ ಇಲ್ಲಿ ಔರಂಗಜೇಬ್ ಏನಾಗುತ್ತೆ ಅಂತಂದ್ರೆ ಇನ್ನು ಕೆಲವು ಕೋಟೆಗಳು ಅವನು ಏನು ಈ ಬಿಜಾಪುರ ಸುಲ್ತಾನ್ ಮೇಲೆ ದಾಳಿ ಮಾಡ್ತಾ ಇರ್ತಾನೆ ಜೊತೆಗೆ ಕೆಲವು ಕೋಟೆಗಳನ್ನ ವಶಪಡಿಸ್ಕೊಂಡಿರ್ತಾನಲ್ಲ ಅದನ್ನ ಶಿವಾಜಿ ಮಾಡ್ತಾರೆ ಮರಾಠರು ಶಿವಾಜಿ ಆಕ್ರಮಣವಾಗಿ ಅಂದ್ರೆ ಅದನ್ನ ತಡೆದು ಔರಂಗಜೇಬಿಂದ ಕಿತ್ಕೊಂಡಿರ್ತಾನೆ ಇದನ್ನ ತಡಿಬೇಕಲ್ಲ ಅಂತ ಔರಂಗಜೇಬ್ ಏನು ಶಾಯಿಸ್ತಾ ಖಾನ್ ಅನ್ನು ದಕ್ಕನ ನೂತನ ರಾಜ್ಯಪಾಲನಾಗಿ ಮಾಡ್ತಾನೆ ಅಂದ್ರೆ ದಕ್ಕನ್ ಪ್ರಸ್ತುತ ಭೂಮಿಯಿಂದ ನಮ್ಮ ಸೌತ್ ಕರ್ನಾ ಸೌತ್ ಇಂಡಿಯಾ ಇಲ್ಲಿ ಪೂನಾವನ್ನು ಒಳಗೊಂಡಂತೆ ವಿಶಾಲ ಮರಾಠ ಪ್ರದೇಶಗಳನ್ನು ಶಾಯಿಸ್ತಾ ಖಾನ್ ಯಶಸ್ವಿಯಾಗಿ ವಶಪಡಿಸ್ಕೋತಾನೆ ನಂತರ ಏನಾಗುತ್ತೆ ಅಂದ್ರೆ ಶಾಯಿಸ್ತಾನ್ ಅವನು ಬಂದು ನಮ್ಮ ದಕ್ಷಿಣ ಕನ್ನಡ ದಕ್ಷಿಣ ಭಾರತದವರೇ ಸೊ ಅಂದ್ರೆ ಅಲ್ಲಿ ನೆಲೆಸಿರ್ಬೇಕಾರೆ ತನ್ನ ಒಂದು ಪುನಾದ ಮನೆಯಲ್ಲಿ ನೆಲೆಸಿರ್ಬೇಕಾರೆ ಶಿವಾಜಿ ಏನ್ ಮಾಡ್ತಾನೆ ನೂರಾರು ಸೈನಿಕರೊಂದಿಗೆ ಹಠತ್ ಬಂದು ದಾಳಿ ಮಾಡ್ತಾನೆ ಅಲ್ಲಿ ದಾಳಿ ಮಾಡಿ ಶಾಯಿಸ್ತಿ ಖಾನನ ಕೈ ಕಟ್ ಮಾಡ್ತಾನೆ ಇದರಿಂದ ಅವನು ಓಡೋಗ್ತಾನೆ ಇದು ಶಿವಾಜಿಗೆ ಖ್ಯಾತಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಸೂರತ್ ಮೇಲಿನ ದಾಳಿ ಸೂರತ್ ಮೇಲಿನ ದಾಳಿ ಅಂದ್ರೆ ಸೂರತ್ ನಿಮ್ಗೆ ಗೊತ್ತಿದೆ ಪಶ್ಚಿಮ ತೀರದಲ್ಲಿರ್ತಕ್ಕಂಥ ಸಂಬಂಧದ ಒಂದು ಬಂದರು ಸಾವಿರದ ಆರ್ನೂರ ಅರವತ್ನಾಲ್ಕರಲ್ಲಿ ಶಿವಾಜಿ ಇದನ್ನು ಕೊಳ್ಳೆ ಹೊಡಿತಾನೆ ಕೊಳ್ಳೆ ಹೊಡಿ ಕೋಟ್ಯಾಂತರ ರೂಪಾಯಿನ ತೆಗೆದಿಟ್ಕೊತಾನೆ ಇದರಿಂದ ಮೊಘಲರನ್ನು ಬೆಂಬಲಿಸಿದ ಇಂಗ್ಲೀಷ್ ಹಿಮಾಡಿಸ್ತಾನೆ ಆ ಟೈಮಲ್ಲಿ ಬಂದರಗಳಲ್ಲಿ ಇಂಗ್ಲಿಷರು ನೆಲೆಸಿರ್ತಾರೆ ನಿಮ್ಗೆ ಗೊತ್ತು ಸೊ ಇದು ಮೊಘಲ್ ಸೈನ್ಯದ ಆಗಮನ ಸುದ್ದಿ ಶಿವಾಜಿ ಸೂರತ್ನಿಂದ ಪಲಾಯನ ಮಾಡ್ತಾನೆ ಅಂದ್ರೆ ಸೂರತ್ನ ಕೊಳ್ಳೆ ಹೊಡೆದು ಪಲಾಯನ ಮಾಡ್ತಾನೆ ಸೊ ಈಗ ಏನು ಮಾಡೋದು ಅಂತ ಹೇಳಿ ಔರಂಗಜೇಬ್ ಔರಂಗಜೇಬನ್ಮಾಡ್ತಾರ ರಾಜ ಜಯಸಿಂಗ್ನ ಸಿಂಗನ್ನ ಕಳಿಸ್ತಾನೆ ರಾಜ ಜಯಸಿಂಗ್ ಬಂದು ಪುರಂದರ ರಾಯಗಡ ಮುಂತಾದ ಕೋಟೆಗಳನ್ನ ಸ್ವಾಧೀನ ಪಡಿಸ್ಕೋತಾನೆ ಅವನ ಅತಿ ಬೃಹತ್ತಾಗದ ಆಗದ ಸೈನಿಕ ಸೈನಿಕರಂತ ಕರ್ಕೊಂಡ್ಬಂದು ಸೊ ಕೊನೆಗೆ ಪುರಂದರ ಒಪ್ಪಂದಕ್ಕೆ ಶಿವಾಜಿ ಸಹಿ ಆಗ್ತಾನೆ ಇಪ್ಪತ್ತ್ ಮೂರು ಕೋಟೆಗಳನ್ನು ವಾಪಸ್ ಮೊಗಲರಿಗೆ ಕೊಡ್ತಾನೆ ಹನ್ನೆರಡು ಕೋಟೆಗಳನ್ನು ತನ್ನ ಮಾತ್ರ ಉಳಿಸ್ಕೋತಾನೆ ಔರಂಗಜೇಬನ್ನು ಕಪ್ಪಣೆಗೆ ಕೊಡಲು ಒಪ್ಕೋತಾನೆ ಶಿವಾಜಿ ಮಗ ಸಾಂಬಾಜಿಯನ್ನು ಐದು ಸಾವಿರದ ಮನ್ಸಿದಾರನಾಗಿ ಮಾಡಬೇಕಂತ ನಿರ್ಧರಿಸಲಾಗುತ್ತೆ ಸೊ ಇಲ್ಲಿಗೆ ಸ್ಟಾಪ್ ಸ್ಟಾಪ್ ಆಗಲ್ಲ ಇವ್ರಿಗೆ ಗೊತ್ತಿದೆ ಮೊಲ್ವರಿಗೆ ಇವನು ಎಂತ ಶಿವಾಜಿ ನೈಪುಣ್ಯ ಅಂತ ಯಾಕಂದರೆ ಬಿಜಾಪುರ ಜ ಸುಲ್ತಾನ ಜೊತೆ ಹೇಗೆ ಇವನು ಶಾಂತಿ ಒಪ್ಪಂದ ಮಾಡ್ಕೊಂಡು ಪುನಃ ಅವ್ರ ಮೇಲೆ ದಂಡೆ ತೋಗ್ತಕ್ಕಂಥದ್ದು ಸೊ ಈ ಒಂದು ಪರಿಸ್ಥಿತಿ ಏನು ಮಾಡ್ತಾನೆ ಜೈಸಿಂಗ್ ಒತ್ತಾಯನ ಒಂದು ಒಂದು ಏನು ಮಾಡ್ತಾನೆ ಅಂದರೆ ಒಂದು ಔರಂಗಜೇಬ್ ಏನು ಮಾಡ್ತಾನೆ ಮೊಂಗಲ್ವಾರಂಥ ಔರಂಗಜೇಬ್ ಒಂದು ಪ್ಲಾನ್ ಮಾಡಿ ಜೈಸಿಂಗನ ಒತ್ತಾಯದ ಮುಖಾಂತರ ಶಿವಾಜಿನ ತನ್ನ ಅರಮನೆ ಆಗ್ರಾದಲ್ಲಿ ಇರ್ತಕ್ಕಂಥ ಆಸ್ಥಾನಕ್ಕೆ ಕಲ್ಸ್ಕೊತಾನೆ ಇಲ್ಲಿ ಶಿವಾಜಿಯನ್ನು ಅವಮಾನಗೊಳಿಸಿ ಬಂಧನದಲ್ಲಿ ಇಡಲಾಗುತ್ತೆ ಕೊನೆಗೆ ಶಿವಾಜಿ ಏನು ಮಾಡ್ತಾನೆ ನನಗೆ ಅನಾರೋಗ್ಯ ಆಗಿದೆ ಅಂತ ನಡೆಸಿ ನನಗೆ ಹಣ್ಣು ಹಂಪಲ ಕೊಟ್ಟರೆ ನಾನು ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ನಾನು ಸರಿ ಹೋಗ್ತೀನಿ ಅಂತೇಳಿ ಸಿಹಿ ತುಂಬಿದ ಹಣ್ಣು ಬುಟ್ಟಿ ದಾನಗಳನ್ನು ಕೊಡಬೇಕು ಅಂತ ತರಿಸ್ಕೊತಾನೆ ಕೊನೆಗೆ ಅದರೊಳಗೆ ಹಡ್ಕೊಂಡು ಸಾಮ್ ಅಡ್ಕೊಂಡು ಸಾಂಬಾಜಿಯೊಂದಿಗೆ ತಪ್ಪಿಸ್ಕೊತಾನೆ ಸೊ ಇಲ್ಲಿ ನಾವು ಅವನು ಸನ್ಯಾಸಿ ವೇಷದಲ್ಲಿ ಬೇರೆ ಬೇರೆ ವೇಷಗಳಲ್ಲಿ ಸೂರತ್ ಏನು ಲೂಟಿ ಮಾಡಿದ ಅಲ್ಲೆಲ್ಲ ಇಂದ ತನ್ನ ಎಲ್ಲಾ ಕೋಟೆಗಳನ್ನು ಬ ವಾಪಸ್ ವಶ್ಕೊಡ್ಸ್ಕೊತಾನೆ ಅಂದ್ರೆ ತಾನು ತನ್ನ ಜಾಗಕ್ಕೆ ಹೋಗಿ ಎಲ್ಲಾ ಕೋಟೆಗಳನ್ನು ವಶ ಮೊದಲು ತರ ಸೊ ಇದರಿಂದ ಔರಂಗಜೇಬ್ ಕೂಡ ಇದನ್ನು ನಿಗ್ರಹ ಸಾಧ್ಯ ಆಗಿಲ್ಲ ಪುನಃ ಈ ಕಡೆ ಶಿವಾಜಿ ಏನ್ ಮಾಡ್ತಾನೆ ಇಲ್ಲಿ ಔರಂಗಜೇಬ್ ಅವ್ರ ಜೊತೆ ಯುದ್ಧ ಆಗ್ಬೇಕು ಇಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳ ಜೊತೆ ಯುದ್ಧ ಆಗ್ಬೇಕು ಸೊ ಈ ಒಂದು ಪರಿಸ್ಥಿತಿಲಿ ಏನಾಗುತ್ತೆ ಲಾಸ್ಟ್ ಅಲ್ಲಿ ಏನಾಗುತ್ತೆ ಶಿವಾಜಿಯ ಮಗ ಸಾಂಬಾಜಿ ಮತ್ತೆ ಅವನ ಹೆಂಡತಿ ಆದಿಲ್ ಶಾಹಿ ಜೊತೆ ಕೈ ಜೋಡಿಸ್ಬಿಡ್ತಾರೆ ಸೊ ಇವದಕ್ಕೆ ತುಂಬಾ ಇವನ್ಗೆ ಅದು ಜಿಗುಪ್ಸೆ ಟೈಪ್ ಆಗುತ್ತೆ ಬಟ್ ಒಂದ್ ವರ್ಷ ನಂತರ ವಾಪಸ್ ಬರ್ತಾರೆ ಸೊ ಈ ಒಂದು ಇದರಲ್ಲೇ ಶಿವಾಜಿ ಏನಾಗ್ತಾನೆ ತೀರ್ ಹೋಗ್ತಾನೆ ಸೊ ಈ ಒಂದು ಶಿವಾಜಿ ಆಡಳಿತ ಪದ್ಧತಿ ಕೂಡ ನೋಡ್ಬೇಕಾಗತ್ತೆ ಅದು ರಾಜಕೀಯ ಪದ್ಧತಿ ಇತ್ತು ಆಡಳಿತ ಪದ್ಧತಿ ಏನು ಅಂದ್ರೆ ಶಿವಾಜಿ ಕೇಂದ್ರ ಸರ್ಕಾರ ಪ್ರಾಂತೀಯ ಸರ್ಕಾರ ಮತ್ತೆ ಅದ್ರ ಕೆಳಗಡೆ ಜಿಲ್ಲಾ ಅಂದ್ರೆ ತಾಲೂಕು ಜಿಲ್ಲೆ ಈ ರೀತಿ ಒಂದು ಆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕೇಂದ್ರಾಡಳಿತ ಆಗದೆ ಇದು ವಿಭಜನೆ ಆಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇಟ್ಕೊಂಡಿರ್ತಾನೆ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಶಿವಾಜಿ ಇರ್ತಾರೆ ಏಕಮಾತ್ರ ಮುಖ್ಯಸ್ಥನಾಗಿ ಎಲ್ಲಾ ಅಧಿಕಾರ ಅವಂದ್ರೀಕೃತವಾಗಿರತ್ತೆ ಮಂತ್ರಿ ಮಂಡಲ ಇರುತ್ತೆ ಸೊ ಎಸ್ಪೆಷಲಿ ಆ ಮಂತ್ರಿಗಳನ್ನ ಅಷ್ಟ ಪ್ರಧಾನ ಮಂತ್ರಿಗಳು ಅಂತ ಕರಿತವೆ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಾರೆ ಪೇಶ್ವೆ ಅಂದ್ರೆ ಪ್ರಧಾನ ಮಂತ್ರಿ ಅರ್ಥ ಅವರ ಕೆಲಸ ಏನು ಜನಕ್ಷೇಮ ಮತ್ತು ರಾಜ್ಯದ ಹಿತವನ್ನು ನೋಡ್ಕೊಳ್ಳೋದು ಅಮಾತೃ ಅಂದ್ರೆ ಹಣಕಾಸು ಮಂತ್ರಿ ಮಂತ್ರಿ ಅಂದ್ರೆ ಬರೀ ಮಂತ್ರಿ ಪ್ರಧಾನಮಂತ್ರಿ ಮಂತ್ರಿ ಅಂದ್ರೆ ಇತಿಹಾಸಕಾರ ಅಥವಾ ರಾಜ ದೈನಂದಿನ ಚಟುವಳ ದಿನಾಚರಣೆ ಮಾಡ್ತಕ್ಕಂಥದ್ದು ಆ ಅಂದ್ರೆ ಹಣಕಾಸು ಫೈನಾನ್ಸ್ ಮಿನಿಸ್ಟರ್ ಅಂತ ಸುಮಂತ್ ಅಂತಂದ್ರೆ ವಿದೇಶಾಂಗ ವ್ಯವಹಾರಗಳ ಉಸ್ತುವಾರಿ ಸಚಿವ ಅಂದ್ರೆ ರಾಜಪತ್ರ ನೋಡ್ಕೊಳ್ತಕ್ಕಂಥದ್ದು ಪಂಡಿತ್ ಅಂದ್ರೆ ಪಂಡಿತ್ ಅಂದ್ರೆ ಎಲ್ಲ ಧಾರ್ಮಿಕ ವ್ಯವಹಾರಗಳನ್ನು ಉಸ್ತುವಾರಿ ಮಾಡ್ಕೊಳ್ತಕ್ಕಂಥದ್ದು ಸೇನಾಪತಿ ಸರ್ ಈ ನೋಬತ್ ಅಂತ ಕರೀತಾರೆ ಉರ್ದುಲಿ ಸೈನ್ಯದ ಮುಖ್ಯ ದಂಡ ನಾಯಕ ಆಗಿರ್ತಾನೆ ನ್ಯಾಯಾಧೀಶ ಅಂದ್ರೆ ಮುಖ್ಯ ನ್ಯಾಯಾಧೀಶ ನಾಗರಿಕ ಮತ್ತು ಸೈನಿಕ ನ್ಯಾಯಗಳಿಗೆ ಜವಾಬ್ದಾರ ಸರ್ಕಲ್ ಒಟ್ಟು ಹದಿನೆಂಟು ಇಲಾಖೆಗಳಿರ್ತವೆ ವಿವಿಧ ಮಂತ್ರಿಗಳ ಉಸ್ತುವಾರಿಯಲ್ಲಿರ್ತವೆ ಜೊತೆಗೆ ರಾಜನ ಮೇಲ್ವಿಚಾರಣೆ ಕೂಡ ಮಾರ್ಗದರ್ಶನ ಕೂಡ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಕೇಂದ್ರದಿಂದ ವಿಭಜನೆ ಆಗಿರ್ತಕ್ಕಂಥ ಪ್ರಾಂತೀಯ ಆಡಳಿತ ಅದನ್ನ ಸ್ವರಾಜ್ಯ ಪ್ರಾಂತೀಯ ಸರ್ಕಾರದ ಸ್ವರಾಜ್ಯ ಸ್ವರಾಜ್ಯ ಅಂತ ಕರೀತಾರೆ ಈ ಸ್ವರಾಜ್ಯದಲ್ಲಿ ನಾಲ್ಕು ಪ್ರಾಂತ್ಯಗಳಾಗಿ ವಿಂಗಡಿಸಿರ್ತಾನೆ ಪ್ರತಿಯೊಂದು ಪ್ರಾಂತ್ಯಕ್ಕೂ ಅಂದರೆ ಈ ಸ್ವರಾಜ್ಯ ಅಂತಕ್ಕಂಥದ್ದು ಏನು ರಾಜ್ಯ ಇದೆಯಲ್ಲ ಈ ಪ್ರತಿಯೊಂದು ಪ್ರಾಂತ್ಯಕ್ಕೂ ಸರ್ದೇಶ್ ಮುಖ ಅಂತ ರಾಜ್ಯ ಪದ ಇರ್ತಾನೆ ಸೊ ಇಲ್ಲಿ ಪ್ರತಿಯೊಂದು ಪ್ರಾಂತ್ಯ ಏನಿದೆ ಅಂದರೆ ಜಿಲ್ಲೆ ಅಂತ ಏನು ಕರಿತೀವಿ ಅದನ್ನು ಪುನರ್ವಿಂಗಡ ಮಾಡಲಾಗುತ್ತೆ ಜಿಲ್ಲೆಗಳನ್ನ ದೇಶ ಅಂತ ಕರೀತಾರೆ ದೇಶ ಅಥವಾ ದೇಶಪಾಂಡೆ ಅದರ ರಾಜ್ಯಗಳ ಒಂದು ಪ್ರಾಂತ್ಯದ ರಾಜ್ಯಗಳನ್ನ ಸರ್ದೇಶ್ ಆದ್ರೆ ಜಿಲ್ಲೆಗಳನ್ನ ದೇಶಮುಖ ಅಥವಾ ದೇಶಪಾಂಡೆ ಮುಖ್ಯಸ್ಥ ಆಗಿರ್ತಾರೆ ಮತ್ತೆ ಆ ಜಿಲ್ಲೆಗಳನ್ನ ಪುನಃ ವಿಭಾಗಗಳನ್ನಾಗಿ ಪರಗಣಗಳಾಗಿ ಮಾಡಲಾಗುತ್ತೆ ವೆರಿ ಇಂಪಾರ್ಟೆಂಟ್ ಪರಗಣ ಅಂದ್ರೆ ಈ ತಾಲೂಕು ಮರಾಠರ ಕಾಲದ ಪರಗಣನ ಯಾವ್ದು ಮಾಡ್ತಿದ್ರು ಅಂತ ಎಕ್ಸಾಂಪಲ್ ಕೇಳ್ತಾರೆ ಅದೇ ರೀತಿ ಜಿಲ್ಲೆನ ಯಾರು ನೋಡ್ಕೋತಾದ್ರೆ ಅವ್ರು ಮುಖ್ಯಸ್ಥ ಯಾರು ಅಂತ ಕೇಳ್ಬೋದು ಸೊ ಅದೇ ರೀತಿ ರಾಜ್ಯದ ಏನು ಪ್ರಾಂತೀಯ ಸರ್ಕಾರದ ಮುಖ್ಯಸ್ಥ ಯಾರಾಗಿದ್ರು ಮರಾಠದ ಕಾಲದಲ್ಲಿ ಅವ್ರಿಗೆ ಏನಂತ ಕರಿತಿದ್ರು ಅಂತ ಕೇಳ್ಬೋದು ಸೊ ಸರ್ ದೇಶ ಮುಖ್ ಇದನ್ನ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಇದು ಒಂದು ಪದ್ಧತಿ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಂದ್ರೆ ತನ್ನ ಅಧಿಕಾರಕ್ಕೆ ಜಹಗಿರ್ ನೀಡುವ ಪದ್ಧತಿ ರದ್ದು ಮಾಡ್ತಾನೆ ಏನು ಮೊಘಲರು ಜಗಂಗೀರ್ ಬೇರೆ ಟೈಮಲ್ಲಿ ಜಹಗೀರ್ ನೀಡ್ತಾ ಇದ್ರು ಅದನ್ನ ಮಾಡಿ ನಗದು ವೇತನ ಪ್ರಾರಂಭಿಸ್ತಾನೆ ಕಂದಾಯ ಪದ್ಧತಿ ಹೆಂಗಿತ್ತು ಅಂದ್ರೆ ಇಲ್ಲಿ ಭೂ ಕಂದಾಯದ ಶೇಕಡ ಮೂವತ್ತರ ಒಂದು ನಿಗದಿಯಾಗಿತ್ತು ಅದನ್ನ ನಲವತ್ತಕ್ಕೂ ಹೆಚ್ಚಿಗೆ ಮಾಡ್ತಾನೆ ಹೋಗ್ತಾ ಹೋಗ್ತಾ ಧಾನ್ಯದ ರೂಪದಲ್ಲಿ ಕೂಡ ಪಾವತಿಸಬೇಕಾಗಿತ್ತು ಕ್ಷಾಮ ಮತ್ತು ಯಾವುದೇ ಪ್ರಕೋ ಪ್ರಾಕೃತಿಕ ವಿಕೋಪಗಳಾದಾಗ ಭೂಕಂದ ಮಂದ ಮಾಡಲಾಗ್ತಾ ಇತ್ತು ಇಲ್ಲಿ ಶಿವಾಜಿ ಚೌತ್ ಮತ್ತು ಸರ್ದೇಶ ಮುಖ್ ಅಂತ ಎರಡು ಪ್ರಮುಖ ತೆರಿಗೆ ವಿಧಿಸ್ತಾ ಇರ್ತಾನೆ ಚೌತ್ ಅಂದ್ರೆ ಏನು ಅಂದ್ರೆ ಒಂದರ ನಾಲ್ಕು ಭಾಗದಷ್ಟು ತೆರಿಗೆ ಕೊಡಬೇಕು ಇದು ಚೌತ್ ಮತ್ತು ಸರ್ದೇಶ್ ಸರ್ದೇಶ್ಮುಖಿ ಅನ್ ಅಂತಕ್ಕಂಥದ್ದು ಒಂದು ಮಿಲಿಟರಿ ತೆರಿಗೆ ಕಾಯ್ದೆ ಅಂತ ಕಡಿರ್ಬೋದು ಏನು ಚೌತ್ ಅಂದ್ರೆ ಏನು ಅಂತಂದ್ರೆ ಈಗ ಶಿವಾಜಿ ಯಾವ ಒಂದು ಬೇರೆ ರಾಜ್ಯಗಳೆಲ್ಲ ವಶಪಡಿಸಿಕೊಂಡಿರ್ತಾನೆ ಬೇರೆ ರಾ ರಾಜ್ಯನ ಅಲ್ಲಿ ಅವ್ರಿಗೆ ಆಡಳಿತ ಕೊಟ್ಟು ಅಲ್ಲಿಂದ ಕಪ್ ಕಪ್ಪ ಕಾಣಿಕೆ ಸ್ವೀಕರಿಸಿರ್ತಾನಲ್ಲ ಇವನ್ ಆ ರಾಜ್ಯದಲ್ಲಿ ಕಂದಾಯವನ್ನು ನಾಲ್ಕರ ಒಂದು ಭಾಗದಷ್ಟು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ತಗೋತಾ ಇರ್ತಾನೆ ಇದು ಸೈನಿಕರ ರಕ್ಷಣೆಯ ಗೋಸ್ಕರ ಅಂತ ನೀಡಬೇಕು ಅಂತ ಹೇಳಿರ್ತಾನೆ ಜೊತೆಗೆ ಸರ್ದೇಶ ಅಂದ್ರೆ ತಾನು ಆಡಳಿತ ನಡೆಸ್ತಕ್ಕಂಥ ಪ್ರದೇಶದಲ್ಲಿ ಹತ್ತರ ಒಂದು ಭಾಗದಷ್ಟು ಸೈನಿಕರ ರಕ್ಷಣೆಗಾಗಿ ಅಥವಾ ಸೈನಿಕರಿಗೋಸ್ಕರ ಕೊಡಬೇಕು ಅಂತ ಹೇಳಿ ತೆರಿಗೆ ವಿಧಿಸಿರ್ತಾನೆ ಇದು ಒಂದು ಮಿಲಿಟರಿ ತೆರಿಗೆ ಅಂತ ಹೇಳ್ಬೋದು ಇನ್ನು ಸೈನ್ಯ ವ್ಯವಸ್ಥೆ ಹೆಂಗಿತ್ತು ಅಂತ ನೋಡೋದಾದ್ರೆ ನಿಮ್ ಗೊತ್ತು ಕಾಲಾಳು ಅಶ್ವಪಡೆ ಪಿರಂಗಿ ಪಡೆ ಒಂಟೆ ಆನೆ ಇದೆಲ್ಲ ಒಳಗೊಂಡಿತ್ತು ಮತ್ತೆ ಗೆರಿಲ್ಲಾ ಮತ್ತು ಪರ್ವತ ಯುದ್ಧ ವಿಶೇಷ ಯಾಕೆ ಗೆರಿಲ್ಲಾ ಪರ್ವತ ಯುದ್ಧ ಅಂತಂದ್ರೆ ಮಾವಳಿ ಜನಾಂಗದವ್ರ ಜೊತೆ ಒಂದು ಸ್ನೇಹಿತರಾಗಿರ್ತಾರೆ ಗೆರಿಲ್ಲ ಅಂದ್ರೆ ಏನು ಅಂದ್ರೆ ಒಂಥರ ಗರಿಲ್ಲಾ ಅಂದ್ರೆ ನಿಮ್ಗೆ ಗೊತ್ತಿದೆ ಗೊರಿಲ್ಲ ಅಂತ ಕೇಳಲ್ವ ಆ ರೀತಿ ಅಂದ್ರೆ ಕದ್ದು ಮುಚ್ಚಿ ಅಲ್ಲಿ ಹೋಗ್ತಾ ಇದ್ರೆ ಅವ್ರ ಮೇಲೆ ದಾಳಿ ಹಿಂದುಗಡೆಯಿಂದ ಸೈಡಿಂದ ಸಡನ್ ಆಗಿ ದಾಳಿ ಮಾಡ್ತಕ್ಕಂಥದ್ದು ಗೆರಿ ಗೆರಿಲ್ಲ ರೀತಿ ದಾಳಿ ಮಾಡ್ತಕ್ಕಂಥದ್ದು ಮತ್ತೆ ಇಲ್ಲಿ ಮಹಿಳೆಯರನ್ನ ಯುದ್ಧ ಭೂಮಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ವರ್ತಕರು ಬ್ರಾಹ್ಮಣರು ಹಸು ಮತ್ತು ಕೃಷಿಕರುಗಳನ್ನು ಸೈನಿಕರು ಕೆಟ್ಟದಾಗಿ ನಡೆಸ್ಕೊಳ್ವಂತಿರ್ಲಿಲ್ಲ ಸೊ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತೆ ಶಿವಾಜಿ ಇನ್ನೂರು ಹಾಡುಗಳನ್ನು ಬಲಿಷ್ಠ ಪಡೆ ಕೂಡ ಹೊಂದಿದ್ದ ಕನೋಜಿ ಅಂಗ್ರೆ ಮರಾಠರ ಪ್ರಸಿದ್ಧ ನೌಕಾದಳ ಪತಿಯಾಗಿದ್ದ ಈ ನ್ಯಾಯಾಂಗ ಪದ್ಧತಿ ರಾಜನೇ ಸರ್ವೋಚ್ಚ ನ್ಯಾಯಾಧೀಶ ಆಗಿದ್ದ ಪಂಚಾಯತಿ ಮತ್ತು ಇತರ ಅಧಿಕಾರಿಗಳು ರಾಜ್ಯಪಾಲ ಅಪರಾಧ ಪ್ರಕರಣ ಇತ್ಯರ್ಥ ಗ್ರಾಮ ನ್ಯಾಯಾಲಯಗಳ ತೀರ್ಪುಗಳಿಗೆ ರಾಜ ಮನ್ನಣೆ ಇತ್ತು ರಾಜ ಮತ್ತು ನ್ಯಾಯಾಧೀಶರ ಮೇಲ್ಮನವಿಗೆ ಬಗ್ಗೆ ಆಲಿಸುತ್ತಿದ್ದರು ಇದು ಪ್ರಮುಖವಾಗಿರ್ತಕ್ಕಂಥ ನ್ಯಾಯ ನ್ಯಾಯಾಂಗ ಪದ್ಧತಿ ಆಗಿತ್ತು ಸೊ ಇದನ್ನೆಲ್ಲ ನಾವು ಟೋಟಲ್ ಆಗಿ ನೋಡೋದಾದ್ರೆ ಸಾರಾಂಶ ರೀತಿ ನೋಡಿ ಜುನ್ನಾರದ ಬಳಿಯ ಶಿವನೇರು ಜನಿಸಿರ್ತಕ್ಕಂಥದ್ದು ಆ ತಂದೆ ತಾಯಿ ಗುರು ದಾದಾಜಿ ಕೊಂಡದೇವ ಅವನ ಪ್ರಥಮ ಬಾರಿಗೆ ಬಿಜಾಪುರದ ಅದಿಲ್ಲದ ತೋರಣದುರ್ಗ ರಾಯಗಡನ ವಶಪಡಿಸಿಕೊಂಡಿದ್ದು ಮಾರ್ಚ್ ಹದಿನೆಂಟ ಹಿರಿಯ ಪುತ್ರ ಸಂಬಾಜಿ ಆಗ್ರಕ್ಕೆ ಹೋಗ್ತಾನೆ ಅಲ್ಲಿ ಔರಂಗಾಜೇಬ್ ಬಂಧಿತರಾಗಿ ಹಣ್ಣಿನ ಬುಟ್ಟಿಯ ಮುಖಾಂತರ ಬರ್ತಕ್ಕಂಥದ್ದು ಶಿವಾಜಿ ಸಾವಿರದ ಒಂದೂರ ಏಪ್ರಿಲ್ ನಾಲ್ಕರ ಮುತ್ತರಾಗಿದ್ದು ಮರಾಠಿ ಭಾಷೆನ ಆಳಿತ ಭಾಷೆನಾಗಿ ಮಾಡಿರ್ತಕ್ಕಂಥದ್ದು ಇದೆಲ್ಲ ಅದರ ಒಂದು ಸಾರಾಂಶ ಸೊ ಇದು ನೆಕ್ಸ್ಟ್ ನಾವು ನೋಡೋದಾದ್ರೆ ಸಾಂಬಾಜಿ ಅವನ ಮಗ ಶಿವಾಜಿಯ ಮಗನಾದ ಸಾಂಬಾಜಿ ಸಾವಿರದ ಆರುನೂರ ಎಂಬತ್ತರಲ್ಲಿ ಪಟಾಕಿ ಬಂತಾರೆ ಇವನು ಬಿಜಾಪುರದ ಗೋಲ್ಕಡ್ ವಶಪಡಿಸ್ಕೊತಾನೆ ಅವರಂಗ್ ನಂತರ ಅನ್ನು ಸಂಭಾಜಿ ಮೇಲೆ ದಾಳಿ ಮಾಡ್ತಾನೆ ಇಲ್ಲಿ ಮೊಘಲ ಬಲಿಷ್ಠ ಅಧಿಕಾರಿಯಾಗಿದ್ದ ಮುಬಾರಕ್ ಖಾನನಿಗೆ ಅರಿ ಆಗ್ತಾನೆ ಸಂಭಾಜಿ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಬಹು ದೂರ್ ಗರ್ನಲ್ಲಿ ಅವನ ಸೊ ಸಾಂಬಾಜಿಯ ತಮ್ಮನಾದ ರಾಜರಾಮ್ ಭಿಕ್ಷುಣ ವೇಷ ತಪ್ಪಿಸ್ಕೊಂಡ್ ಬಂದು ತನ್ನ ರಾಜ್ಯದ ಜಂಜಿಯನ್ ತಲುಪ್ತಾನೆ ಸೊ ಅವನ್ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ರಾಜ ಕರೆಕ್ಟ್ ಆಗಿರೋನ್ ಯಾರು ಇರಲ್ಲ ಆದ್ರೆ ಇಲ್ಲಿ ಜನಗಿರಲ್ಲಿ ಇರ್ತಾರಲ್ಲ ಮರಾಠರು ನಿಮ್ಗೆ ಗೊತ್ತು ಅವರ ಒಂದು ಏನು ಸೈನ್ಯ ಕಟ್ಟಿದ್ದ ಜನರನ್ನು ಹುರಿದುಂಬಿಸಿದ್ದ ಶಿವಾಜಿ ಅವರೆಲ್ಲ ದಂಗೆ ಹೇಳ್ತಾರೆ ದಂಗೆ ಹೇಳ್ತಾರೆ ಅಂದ್ರೆ ಮೊಗಲರ ಮೇಲೆ ಅವರೇ ಗುಂಪುಗಳಾಗಿ ದಂಗೆ ಹೇಳ್ತಕ್ಕಂಥದ್ದು ಎಲ್ಲೆಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಈ ಕಡೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಸೊ ಈ ಕಡೆ ಎಲ್ಲಾ ಕಡೆನೂ ದಂಗೆ ಹೇಳ್ತಾರೆ ಎಲ್ಲೆಲ್ಲಿರ್ತಾರ ಮರಾಠರು ಅದೆಲ್ಲ ದಂಗೆ ಹೇಳ್ತಾರೆ ಸೊ ಇದನ್ನ ಶಿವ ಮೊಗ ವಿರೋಧಿಸಕ್ಕೆ ತುಂಬಾ ಕಷ್ಟ ಆಗತ್ತೆ ಮೊಬಲರಿಗೆ ಸೊ ಅಂದ್ರೆ ಯಾರ ನೇತೃತ್ವ ಅಂದ್ರೆ ನೋಡಿ ರಾಷ್ಟ್ರೀಯ ವಿರೋಧಿ ಉದ್ದವು ರಾಷ್ಟ್ರೀಯ ಮೊಘಲರ ವಿರುದ್ಧ ರಾಷ್ಟ್ರೀಯ ವಿರೋಧಿ ಆಗುತ್ತೆ ಮರಾಠರಿಂದ ರಾಮಚಂದ್ರ ಪಂತ್ ಶಂಕರ್ ಜಿ ಮುಲ್ಹಾರ್ ಅಂತಕ್ಕಂಥ ಪರಶುರಾಮ್ ತ್ರಿ ಸೊ ಮೊದಲ ನಾಯಕರಿಂದ ಪ್ರಾರಂಭ ಆಗುತ್ತೆ ಜೊತೆಗೆ ಸಂತಾಜಿ ಗೋರ್ಪಡೆ ಧಾನಾಜಿ ಜಾಂದೇವ್ ಅವರು ಕೂಡ ಸೇರ್ಕೊತಾರೆ ಸಂತ ಮತ್ತು ದಾನಗಳು ಯಾವದಲ್ಲಿ ವೀರರಾಗಿರ್ತಾರೆ ಸೊ ಈಗ ಏನು ಮಾಡಬೇಕು ಅಂತ ಹೇಳಿ ಮೊದಲರಲ್ಲಿ ಔರಂಗಜೇಬ್ ಏನು ಮಾಡ್ತಾನೆ ರಾಜಾರಾಮನ ಹಿಡಿದು ಬನ್ಸಿ ಅವನು ಕೂಡ ಇದಾಗುತ್ತೆ ಕೊಲ್ಲಲಾಗುತ್ತೆ ಅವನು ತೀರ್ ಹೋಗ್ತಾನೆ ಅವನ ಕಾಲದ ಮೇಲೆ ಅವನ ಉತ್ತರಾಧಿಕಾರಿಯಾಗಿ ಅವನ ವಿಧವೆ ಅಂದ್ರೆ ತಾರಾಬಾಯಿ ಹಂಟಿ ಏನ್ ಮಾಡ್ತಾಳೆ ಆಡಿದ್ರೆ ನಡೆಸ್ತಾಳೆ ಯಾಕಂದ್ರೆ ಅವನ ಬಾಲಕ ಅವನ ಮಗ ಮೂರನೇ ಶಿವಾಜಿ ಇನ್ನು ಅಪ್ರಾಪ್ತವಾಗಿಸ್ಲಾಗಿರ್ದಂದ್ರ ಇವನ ಹೆಸರಲ್ಲಿ ಅವಳು ನಡ್ಸಕ್ ಬರ್ತಾಳೆ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಂಬಾಜಿ ಸಾಂಬಾಜಿಗೆ ಸಾಹು ಅಂತ ಮಗ ಇರ್ತಾನೆ ಅವನು ಕೊಡಬೇಕು ಅಂತ ಒಂದಷ್ಟು ಜನ ಇದ್ ಮಾಡ್ತಾರೆ ಬಟ್ ಇವಳು ಅವನು ಕೊಡಂಗಿಲ್ಲ ಅಂತೇಳಿ ತಾನೇ ನಡೆಸಕ್ಕೆ ಮಾಡ್ತಾಳೆ ರಾಜಾರಮ್ಮನ ಹೆಂಡತಿಯಾಗಿರ್ತಕ್ಕಂಥ ತಾರಾಬಾಯಿ ಕೊನೆಗೆ ಇವನು ಕೂಡ ಶಿವಾಜಿಯ ಮೂರನೇ ಶಿವಾಜಿ ರಾಜ ಏನಿರ್ತಾನೆ ಅವನು ಕೂಡ ಸೋದೋಗ್ತಾನೆ ಆಗ ಸಾಹು ಅಧಿಕಾರಕ್ಕೆ ಬರ್ತಾನೆ ಎಗೇನ್ ಸಾಹು ಬಗ್ಗೆ ಹೇಳೋದಾದ್ರೆ ಅಷ್ಟೊಂದು ಅವನು ಒಂದ್ ರೀತಿ ಅಹ್ ಅತಿಯಾದ ಆಸೆ ಇರ್ತಕ್ಕಂಥನು ಅಂದ್ರೆ ಒಂದು ಹೈ ಲೆವೆಲ್ ಜೀವನ ಮಾಡ್ಬೇಕು ಅಂತೇಳಿ ಸೊ ಈ ರೀತಿಯಾಗಿ ಅವನು ಯುದ್ಧದ ಕಡೆ ಸೈನಿಕರ ಒಂದು ಇದ್ರ ಕಡೆ ಗಮನ ಕೊಡ್ತಿರೋಕಿಲ್ಲ ಸೊ ಹೀಗಾಗಿ ಏನಾಗುತ್ತೆ ಆ ಸಾ ಸಾಹುವಿನ ನಂತರ ಬಂದಿರತಕ್ಕಂಥವ್ರು ಮಾಡ್ತಾರೆ ಪೇಶ್ವೆಗಳು ಪ್ರಧಾನಮಂತ್ರಿಯನ್ನು ಏನಿರ್ತಾರೆ ಅವ್ರನ್ನ ನೇಮಕ ಮಾಡ್ತಾರೆ ಸೊ ಪೇಶ್ವೆ ಆಡಳಿತ ಸ್ಟಾರ್ಟ್ ಆಗ್ತಕ್ಕಂಥದ್ದು ಸೊ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಪೇಶ್ವೆಗಳಲ್ಲಿ ಮೊದಲ ಪೇಶ್ವೆ ಯಾರು ಅಂದರೆ ಬಾಲಾಜಿ ವಿಶ್ವನಾಥ್ ಮತ್ತೆ ಒಂದನೇ ಬಾಜಿರಾವ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬಾಲಾಜಿ ಬಾಜಿರಾವ್ ಈ ಮೂರು ಮುಖ ಪ್ರಮುಖರಾಗಿರ್ತಾರೆ ಮಾಧವರಾವ್ ನಾರಾಯಣರಾವ್ ಮಾಧವ ನಾರಾಯಣರಾವ್ ಬರ್ತಾರೆ ಎರಡನೇ ಬಾಜಿರಾವ್ ಬರ್ತಾರೆ ಸೊ ಕೊನೆಯ ಪೇಶ್ವೆ ಎರಡನೇ ಬಾಜಿರಾವ್ ಮತ್ತೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಸಾವಿರದ ಎಂಟುನೂರ ಹದಿನೆಂಟರ ಪೇಶ್ವೆ ಯುದ್ಧ ರದ್ದಾಗುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಸೊ ಪ್ರಮುಖ ಆಗಿರ್ತಕ್ಕಂಥ ಪೇಶ್ವೆಗಳ ಆಡಳಿತ ನೋಡೋಣ ಏನು ಮಾಡ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳಾಗಿತ್ತುಕೊಂಡು ಹೆಸರು ಮಾತ್ರ ಮಹಾರಾಷ್ಟ್ರ ಒಂದು ರಾಜವಂಶ್ತಾ ಇರ್ತಾರೆ ಅಷ್ಟೇ ಇವರ ಒಂದು ಆಡಳಿತ ಒಂದು ಸೈನ್ಯ ಕಟ್ಟೋದು ಮತ್ತೆ ದಾಳಿ ಇಡೋದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ನೋಡೋಣ ಬನ್ನಿ ಇಲ್ಲಿ ಬಾಲಾಜಿ ವಿಶ್ವನಾಥ್ ಬಗ್ಗೆ ನೋಡಿದ್ರೆ ಸಾಂಬಾಜಿಯ ಮಗ ಸಾವಿರದ ಸಾವಿರದ ಏಳುನೂರ ಮೂವತ್ತು ಹತ್ ಹದಿನಾರರಂದು ಇವನನ್ನು ಪೇಶವೆಯಾಗಿ ನೇಮಿಸ್ಕೋತಾನೆ ಇವನು ಪೇಶ್ವ ಹುದ್ದೆಯ ವಂಶ ಅಂತ ಮಾಡ್ತಾನೆ ಪೇಶ್ವ ಆಳ್ವಿಕೆ ಆರಂಭ ಆಗುತ್ತೆ ಸಾವಿನ ಕಂದಾಯದ ಕರಣಿಕ ಹುದ್ದೆ ಕೂಡ ಪಡೆದಿರ್ತಾನೆ ಸಾವಿರದ ಏಳ್ನೂರ ಹನ್ನೆರಡರಲ್ಲಿ ಅಂದ್ರೆ ಸಾಹುವಿನಲ್ಲಿ ಕಂದಾಯ ಮಾತ್ರ ಇರುತ್ತೆ ಅಂತ ಹೇಳಿ ಇನ್ನು ರಾಜಕೀಯ ಆಡಳಿತ ಇವನ್ ಕೇಳಿರುತ್ತೆ ಸಾವಿರದ ಏಳ್ನೂರ ಹನ್ನೆರಡರಲ್ಲಿ ಸೇನಾಕರ್ತ ವ್ಯವಸ್ಥಾಪಕ ಸೇನೆ ಕಾರ್ಯಭಾರ ಯೋಗಿ ಎಂಬ ಬಿರುದು ಒಂದು ಸಾಹುವಿನಿಂದ ಪಡ್ಕೊಳ್ತಾನೆ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಬಾಲಾಜಿ ವಿಶ್ವನಾಥ್ ಮಾನ ಹೊಂತಾನೆ ಅವನು ನೆಕ್ಸ್ಟ್ ಒಂದನೇ ಬಾ ಬಾಜಿರಾವ್ ಬರ್ತಾನೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು ಬಾಲಾಜಿ ವಿಶ್ವನಾಥನ ಮಗನ ಮಗನಾಗಿರ್ತಕ್ಕಂಥ ಇವನು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಪೇಷವಾಗ್ತಾನೆ ಸಾವಿರದ ಒಂಬೈ ಏಳ್ನೂರ ಇಪ್ಪತ್ತೆಂಟರಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಾಳಿ ಮಾಡ್ತಾನೆ ಹೈದರಾಬಾದ್ ನಿಜಮವನ್ನು ಸೋಲಿಸ್ತಾನೆ ಸೊ ಈ ಟೈಮಲ್ಲೇ ಏನು ಈ ಕಡೆ ಹೈದ್ರಾ ಹೈದ್ರಾದಲ್ಲಿ ಇರ್ತಾನೆ ಪೋರ್ಚುಗೀಸ್ ಸೊ ಮತ್ತೆ ಈ ಕಡೆ ಇಂಗ್ಲೀಷರು ಇರ್ತಾರೆ ಸೊ ಇಂಗ್ಲಿಷರು ಇವನ ಜೊತೆ ಒಪ್ಪಂದ ಮಾಡ್ಕೊಂಡು ಆ ಮೈಸೂರು ಆಂಗ್ಲೋ ಮೈಸೂರು ಅದು ಸೊ ಇದೆಲ್ಲ ಈ ಟೈಮಲ್ಲಿ ಆಗ್ತಕ್ಕಂಥದ್ದು ಸಾವಿರದ ಏಳು ಹದಿನದ್ಮೂರಲ್ಲಿ ಮೊಘಲ್ ಪ್ರಾಂತ್ಯಗಳಿಂದ ಚೌತ್ ಮತ್ತು ಸದ್ದೇಶಮುಖಿ ತೆರಿಗೆಯನ್ನು ವಸೂಲಿ ಮಾಡುವ ಹಕ್ಕು ಪಡ್ತಾನೆ ಸಾವಿರದ ಏಳುನೂರ ಮೂವತ್ತರಲ್ಲಿ ಪೋರ್ಚುಗೀಸ್ ಸಾಲ್ಸೆಟ್ ಮತ್ತು ಬೆಸಿನ್ ಗಳನ್ನು ಆಕ್ರಮಿಸ್ಕೊತಾನೆ ಹಿಂದೂ ಪಾತ್ ಭಾದಶಾಹಿ ಅಂದ್ರೆ ಮರಾಠ ಒಕ್ಕೂಟದಲ್ಲಿ ಹಿಂದೂ ಸಾಮ್ರಾಜ್ಯ ಕಟ್ಟು ಕಲ್ಪನೆ ಒಂದಾಗಿರುತ್ತೆ ಸೊ ಇವನ ಒಂದು ಈ ಈ ಆಸ್ಥಾನದಲ್ಲೇ ಏನಾಗುತ್ತೆ ನಾರ್ತ್ ಸೌತ್ ಈ ಕಡೆಲ್ಲ ಹಪ್ಕೊಳ್ತಕ್ಕಂಥದ್ದು ಸಾಮ್ರಾಜ್ಯ ಸಾವಿರದ ಏಳು ನಲವತ್ತು ಏಪ್ರಿಲ್ ಅಕಾಲ ಕಾಲಭರಣವನ್ನು ನಪ್ತಾನೆ ಮರಾಠ ರಾಜ್ಯ ಸ್ಥಾಪನೆಗೆ ಅತ್ಯಂತ ಶ್ರಮವಹಿಸಿ ಇವನನ್ನು ಮರಾಠ ಸಾಮ್ರಾಜ್ಯ ದ್ವಿತೀಯ ಸಂಸ್ಥಾಪಕ ಅಂತಾನೆ ಕರೀತಾರೆ ಎಕ್ಸಾಂಪಲ್ ಕೇಳ್ಬೋದು ಶಿವಾಜಿ ಬಿಟ್ಟು ಮರಾಠ ಸಾಮ್ರಾಜ್ಯ ದ್ವಿತೀಯ ಸಂಸ್ಥಾಪಕ ಅಂತ ಯಾರನ್ನು ಕರಿತಾರೆ ಅಂದರೆ ಒಂದನೇ ಬಾಜರಾವ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಬರ್ತಕ್ಕಂಥದ್ದು ಅವನ ಮಗ ಆ ಟೈಮಲ್ಲಿ ಏನಾಗುತ್ತೆ ಇವನ ನಂತರ ಅಲ್ಲಿ ಸಣ್ಣ ಪುಟ್ಟ ಏನೇ ಮನೆ ತಂಡಗಳಿರ್ತವೆ ಮರಾಠರುಗಳದು ಅಲ್ಲ ಸೊ ಅವರುಗಳು ಐದು ಭಾಗಗಳಿಗೆ ವಿಂಗಡಗಳಾಗ್ತಕ್ಕಂಥದ್ದು ಸೊ ಏನು ಅಂದರೆ ಬಿರಾರ್ ಮತ್ತು ಗುಜರಾತ್ ಮತ್ತು ಬಗ್ಗಾ ಅಂದರೆ ಬೋನ್ಸ್ಲೆ ಮನೆತನ ಗಾಯಕ್ವಾಡ್ ಮನೆತನಗಳು ಸಿಂಧಿಯಾ ಮನೆತನ ಗ್ವಾಲಿಯರ್ ಮತ್ತು ಇಂದೋರ್ ಹೋಳ್ಕರ್ ಮನೆತನ ಮತ್ತು ಮಾಳ್ವಾ ಪವಾರರು ಈ ರೀತಿ ಐದು ಮನೆತನಗಳಿಗೆ ಭಾಗ ಆಗ್ತಕ್ಕಂಥದ್ದು ಸೊ ಇವರು ಏನಾಗುತ್ತೆ ಕೊನೆಗೆ ಈ ಪೇಶ್ ಅಂತ ಇವರುಗಳು ಕೂಡ ಏನಾಗುತ್ತಾರೆ ಅಂತಂದರೆ ಬ್ರಿಟಿಷರಿಗೆ ಅಧೀನಕ್ಕಾಗ್ತಾರೆ ಸೊ ಅವ್ರಿಗೆ ಒಂದಷ್ಟು ಏನು ಅಂತಂದರೆ ರಿಟೈರ್ಡ್ ಆಗ ಆದ್ಮೇಲೆ ಏನು ವಿಶ್ರಾಂತಿ ವೇತನ ಕೊಡೋದು ಈ ರೀತಿ ಕೊಟ್ಟು ಅವ್ರನ್ನ ಸುಮ್ಮನೆ ಮಾಡ್ತಾರೆ ಬ್ರಿಟಿಷರು ಸೊ ನೆಕ್ಸ್ಟ್ ಅವರ ಮಗ ಬಾಲಾಜಿ ಬಾಜಿರಾವ್ ಹೇಳಿದೆ ಒಂದನೇ ಬಾಜಿರಾವನ ಮಗ ಇವನ ಕಾಲದಲ್ಲಿ ಸಾಹು ರಾಜನ ಸಾವಿರದ ಏಳುನೂರ ನಲವತ್ತೊಂಬತ್ತರಲ್ಲಿ ಮರಣ ಹೊಂತಾನೆ ತಾರಾಬಾಯಿಯ ಮೊಮ್ಮಗ ರಾಜಾರಾಮ್ನೊಂದಿಗೆ ಇವನನ್ನು ಹತ್ತಿಕೋ ಪ್ರಯತ್ನ ಮಾಡ್ತಾಳೆ ಅಂದ್ರೆ ತಾರಾಬಾಯಿಯ ಮೊಮ್ಮಗ ಅಂದ್ರೆ ಅವನ ಮಗನ ಮಗ ತಾರಾಬಾಯಿಯ ಮಗನ ಮಗ ಅಂದ್ರೆ ಮೂರನೇ ಶಿವಾಜಿ ಏನಿರ್ತಾನೆ ಅವನ ಮಗ ಸೊ ರಾಜಾರಾಮನೇ ಕೊನೆಯ ದೊರೆ ಆಗ್ತಕ್ಕಂಥದ್ದು ಇವನು ರಾಜನ ಸಾವಿರದ ಏಳುನೂರ ಐವತ್ತರಲ್ಲಿ ರಾಜರಾಮ್ನ ಸಂಗೊಳ ಒಪ್ಪಂತ ಕೂಡ ಮಾಡ್ಕೊಡ್ತಾರೆ ಯಾರು ಬಾಲಾಜಿ ಬಾಜಿರಾವ್ ತನ್ನ ತಂದೆಯ ಹಿಂದೂಪಾತ್ ಬಾದಾ ಕಲ್ಪನ ಕೈ ಬಿಡ್ತಾನೆ ಸಾವಿರದ ಏಳುನೂರ ಅರವತ್ತರಲ್ಲಿ ಉದ್ಗೀರ್ಕಲ್ಲಿ ಪೇಶವಿಯ ಸಂಬಂಧಿ ಸದಾಶಿವ ಹೈದರಾಬಾದ್ ನಿಜಾಮಾಲಿನ ಸೋಲಿಸ್ತಾನೆ ಇವನಕ ಅತ್ಯಂತ ಪ್ರಮುಖ ಯುದ್ಧ ಅಂದ್ರೆ ಮೂರನೇ ಪಾಣಿಪತ್ಯ ಸಾವಿರದ ಏಳ್ನೂರ ಅರವತ್ತೊಂದು ಜನವರಿ ಹದ್ನಾಕರಲ್ಲಿ ನಡೆಯುತ್ತೆ ಎಲ್ಲಿ ದೆಹಲಿ ಹತ್ರ ನಡೀತಕ್ಕಂಥದ್ದು ಪಾಣಿಪತ್ ಅನ್ನೋ ಜಾಗದಲ್ಲಿ ಈ ಯುದ್ಧವು ಅಫ್ಘಾನಿಸ್ತಾನದ ಅಹಮದ್ ಶಾ ಅಬ್ದಾಲಿ ವಿರುದ್ಧ ನಡೆಯುತ್ತೆ ಸೊ ಬಾಲ ಬಾಲಾಜಿ ಬಾಜಿರಾವ್ ಮರಾಠರು ಮತ್ತೆ ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯೋದು ಮೂರನೇ ಪಾಣಿಪತ್ ಯುದ್ಧ ಅಲ್ಲಿ ಕೇಳಿದ್ರು ಬರೀಬಹುದು ಇದು ಯಾರು ಅಂದ್ರೆ ಅಹಮದ್ ಶಾ ಅಬ್ದಾಲಿ ವಿರುದ್ಧ ಇಲ್ಲಿ ಬಾಲಾಜಿ ಬಾಜಿರಾವ್ ಮಗ ವಿಶ್ವಾಸರ ಮತ್ತು ಸೋದರ ಪುತ್ರ ಸದಾಶಿವ ನೇತೃತ್ವದಲ್ಲಿ ಮರಾಠ ಸೈನಿಕವಾಗಿ ವೀರಾವಚನ ಇವರು ಸೋಲ್ತಾರೆ ಮತ್ತೆ ಬಾಲಾಜಿ ಬಾಜಿರಾವ್ ಕೂಡ ಮರಣ ಹೊಂದ್ತಾನೆ ಇಲ್ಲಿ ನಾನು ಇವ್ ಕ್ವಶನ್ ಕೇಳ್ತೀನಿ ಮೂರನೇ ಪಾಣಿಪತ್ ಹುದ್ದೆ ನಡೆಯೋದು ಮರಾಠರಾಗಿರ್ತಕ್ಕಂಥ ಬಾಲಾಜಿ ಬಾಜಿರಾವ್ ಮತ್ತೆ ಅಹಮದ್ ಶಾ ಅಬ್ದಾಲಿ ವಿರುದ್ಧ ಒಂದನೇ ಪಾಣಿಪತ್ ಉದ್ದ ಯಾರ ಯಾರ ನಡುವೆ ನಡೀತು ಎರಡನೇ ಪಾಣಿಪಟ್ಟುದ್ದೆ ಯಾರ ಯಾರ ನಡುವೆ ನಡೆಯಿತು ಇದೊಂದು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇವನ್ ನೀವು ಅದರ ಇಸವಿ ಹಾಕಿದ್ರು ಫೈನ್ ಬಟ್ ಇಸ್ವಿ ಇಲ್ದರು ನೋ ಪ್ರಾಬ್ಲಮ್ ಯಾರೇ ಯಾರ ನಡಿಯೋ ನಡೆಯಿತು ಅಂತಕ್ಕಂಥ ತಿಳಿಸಿ ಮತ್ತೆ ಯಾರು ಗೆದ್ರು ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಈ ಯುದ್ಧ ಸೋಲಕ್ ಪ್ರಮುಖ ಕಾರಣ ಏನು ಇದು ಗೆಲ್ಲಬಹುದಾಗ್ತಕ್ಕಂಥ ಯುದ್ಧ ಸೋಲಕ್ ಕಾರಣ ಏನು ಅಂದ್ರೆ ಆ ಟೈಮಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಪ್ರದೇಶದಲ್ಲಿ ದೆಹಲಿ ಅಂದ್ರೆ ಆ ಪ್ರದೇಶದಲ್ಲಿ ಏನಾಗುತ್ತೆ ಮಳೆ ಬಿದ್ದು ಎಲ್ಲ ಒಂದು ರೀತಿ ಮಡ್ ಜಾಸ್ತಿ ಕೊಚ್ಚ ರೀತಿ ಆಗಿರುತ್ತೆ ಜೊತೆಗೆ ಮರಾಠರು ಏನಾಗುತ್ತೆ ಈ ಪೇಶ್ವೆಗಳು ಇಲ್ಲಿಂದ ಅಲ್ಲಿಗೆ ಹೋಗಿರ್ತಾರಲ್ಲ ಅವ್ರಿಗೆ ಒಂದು ಫುಡ್ ವ್ಯವಸ್ಥೆ ಇರಲ್ಲ ಅಂದ್ರೆ ಅಷ್ಟೊಂದು ದುಡ್ಡು ತೊಗೊಂಡೋಗಿರ ಅವರು ತಗೊಂಡೋಗಿರಲ್ಲ ಸೊ ಇದು ಕೂಡ ಅವ್ರಿಗೆ ಆಹಾರ ಪದಾರ್ಥಗಳ ಒಂದು ಶಾರ್ಟೇಜ್ ಆಗಿರ್ಬೋದು ಇದು ಕೂಡ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಷ್ಟೊಂದು ಜನ ಸಾಯ್ತಾರೆ ಅವಾಗ ಇವ ಒಂದು ಬಾಲ್ ಅಹಮದ್ ಶಾ ಅಬ್ದಾಲಿ ಅಲ್ಲಿಯ ದೆಹಲಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಒಂದು ಇದ್ರ ಜೊತೆಗೆ ಮಾಡ್ತಾನೆ ಅಂದ್ರೆ ಎಲ್ಲ ಆಹಾರ ಪದಾರ್ಥಗಳು ಅವ್ರ ಹತ್ರ ಇರುತ್ತೆ ಸೊ ದಾಳಿಗೆ ಈಸಿ ಆಗುತ್ತೆ ಅವ್ರಿಗೆ ಮತ್ತೆ ಇವರು ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಹೋಗ್ತಾ ಹೋಗ್ತಾ ಕಳ್ಕೊಂಡಿರ್ತಾರೆ ಸೊ ಇದೆಲ್ಲ ಕಾರಣಗಳಿಂದ ಏನಾಗುತ್ತೆ ಜೊತೆಗೆ ಇವ್ರಿಗೆ ಈ ಆ ಟೈಮಲ್ಲಿ ಇರ್ತಕ್ಕಂಥ ರಜಪೂತ್ರ ಆಗಿರ್ಬೋದು ಸಿಖರಾಗಿರ್ಬೋದು ಯಾರೂ ಅವ್ರಿಗೆ ಪ್ರೋತ್ಸಾಹ ಕೊಡಲ್ಲ ಐಡಲ್ ಆಗಿ ಉಳಿದುಬಿಡ್ತಾರೆ ಈವನ್ ಬೇರೆ ಬೇರೆ ಸಣ್ಣಪುಟ್ಟ ರಾಜ್ಯಗಳು ಮೊದಲ ಅಲ್ಲಿರ್ತಕ್ಕಂಥ ಅಹಮದ್ ಶಾ ಅಬ್ದಾಲಿಗೆ ಪ್ರೋತ್ಸಾಹ ಏನೋ ಹೆಲ್ಪ್ ಮಾಡ್ತಾರೆ ಅಂತಂದರೆ ಅವರ ಒಂದು ಕೈ ಅವರು ಚಾಚ್ತಾರೆ ಅವ್ರಿಗೋಸ್ಕರ ಆದರೆ ಮರಾಠರ ಇವರಿಗೆ ಕೈ ಚಾಚೋಲ್ಲ ಅದರಿಂದ ಏನಾಗುತ್ತೆ ಇವತ್ತು ಒಂದು ಯುದ್ಧ ಸೋಲ್ ಸೋಲ್ಬೇಕಾಗತ್ತೆ ಸೊ ಹೀಗೆ ಕೊನೆಗೇನಾಗತ್ತೆ ಮರಾಠರ ಒಂದು ಸಾಮ್ರಾಜ್ಯ ಪತನ ಆಗ್ತಾ ಹೋಗ್ತಕ್ಕಂಥ ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಮರಾಠರು ಮತ್ತು ಪೇಶ್ವೆಗಳ ಆಡಳಿತ ಎಸ್ಪೆಷಲಿ ಇದರಲ್ಲಿ ನಮಗೆ ಒಂದನೇ ಬಾಜಿರಾವ್ ಮತ್ತು ನಮಗೆ ಶಿವಾಜಿಯೇ ಪ್ರಮುಖರಾಗ್ತಾರೆ ಮತ್ತು ಆರ ಆಡಳಿತ ವ್ಯವಸ್ಥೆ ಹೆಂಗಿತ್ತು ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಇದಿಷ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಡ್ತೀನಿ ಅಂದ್ಕೊಂಡಿದ್ದೀನಿ ಸೊ ಇದೇ ರೀತಿ ನೆಕ್ಸ್ಟ್ ಒಂದು ಸಾಮ್ರಾಜ್ಯದ ಬಗ್ಗೆ ಅಥವಾ ನೆಕ್ಸ್ಟ್ ಒಂದು ವಿಡಿಯೋಲಿ ಪುನಃ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಮುಗಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ